ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದ್ರೆ, ಕರ್ನಾಟಕ ಸರ್ಕಾರ ರಾಜ್ಯ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪತುಂಗ ರಸ್ತೆ ಬೆಂಗಳೂರು, ಇವರಿಂದ ಒಂದು ಜ್ಞಾಪನ ಬಂದಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಬಂದಂತ ದಿನಾಂಕ 25/5/2023 ಬಂದಿದೆ. 2023-24 ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ. ಸೊ ಈಗ ನೋಡ್ರಿ, ಈಗ ಇನ್ನೊಂದಿಷ್ಟು ದಿನದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗತ್ತಲ್ಲ, ಅಲ್ಲಿ ಏನಪ್ಪ ಅಂದ್ರೆ ಶಿಕ್ಷಕರ ಒಂದು ಖಾಲಿ ಹುದ್ದೆಗಳೇನಿದೆ, ವೇಕೆನ್ಸೀಸ್ ಇದೆಯಲ್ಲ, ಅದನ್ನ ಏನಪ್ಪ ಅದರಿಂದ ವಿದ್ಯಾರ್ಥಿಗಳಿಗೆ ಹಾನಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ತಾತ್ಕಾಲಿಕವಾಗಿ ಏನಪ್ಪ ಅಂದ್ರೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಿದ್ದಾರೆ. ಸೊ ನೋಡ್ರಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2023-24 ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಮೂಲಕ ಹುದ್ದೆ ಭರ್ತಿ ಮಾಡುವವರೆಗೆ ಅಥವಾ ಪ್ರಸಕ್ತ ಸಾಲಿನ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಒಟ್ಟು 27,000 ಅತಿಥಿ ಶಿಕ್ಷಕರನ್ನು ನೇಮ ಮಾಡಿಕೊಳ್ಳಲು ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ಸರ್ಕಾರವು ಈಗಾಗಲೇ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಿರುವ ಒಟ್ಟು 15,000 ಪದವೀಧರ ಪ್ರಾಥಮಿಕ ಶಿಕ್ಷಕರು 6ರಿಂದ 8ನೇ ತರಗತಿ ಹುದ್ದೆಗಳ ಅಡಿಯಲ್ಲಿ ಪ್ರಸ್ತುತ ನೇಮಕಾತಿಯ ಎಲ್ಲಾ ಅಂತಿಮ ಪ್ರಕ್ರಿಯೆಗಳು ಮುಕ್ತಾಯಗೊಂಡು 2023-24 ಸಾಲಿನಲ್ಲಿ ಹಾಜರಾಗುವ ಒಟ್ಟು ಶಿಕ್ಷಕರುಗಳ ಸಂಖ್ಯೆಯನ್ನು ಅನುಗುಣವಾಗಿ ಕಡಿತಗೊಳಿಸುವ ಷರತ್ತಿಗೆ ಒಳಪಟ್ಟು ಅನುಮತಿ ನೀಡಲಾಗಿರುತ್ತೆ. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಇವರು ಈಗ ನೀವು ಅತಿಥಿ ಶಿಕ್ಷಕರನ್ನ ನೇಮ ಮಾಡಿಕೊಳ್ತಾರಲ್ಲ, ಈಗ ಅಪಾಯಿಂಟ್ಮೆಂಟ್ ಆಗುವವರು ಬರೋದಕ್ಕಿಂತ ಮುಂಚೆ ಆದ್ರೂ ಇರ್ಬೋದು, ಅಥವಾ ಈ ಶೈಕ್ಷಣಿಕ ವರ್ಷದವರೆಗೆ ಅಂದ್ರೆ ಒಂದ್ ವರ್ಷನಾದ್ರೂ ಇರ್ಬೋದು, ಅಥವಾ ಇನ್ ಕೇಸ್ ಮಧ್ಯದಲ್ಲಿ ಯಾರಾದ್ರೂ ಅಪಾಯಿಂಟ್ಮೆಂಟ್ ಆದ್ರೆ ಅಲ್ಲಿವರೆಗೂ ಯಾವ್ದು ಮೊದಲಾಗುತ್ತೋ ಅಲ್ಲಿವರೆಗೂ ಈ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಾರೆ. ಒಟ್ಟು ನೋಡ್ರಿ, 27,000 ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಿದ್ದಾರೆ. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ವೃಂದ ಬಲ ನಿಗದಿಗೊಳಿಸಿರುವ ದಿನಾಂಕ 2/2/2018 ಇಲಾಖೆ ಅಧಿಸೂಚನೆಯಲ್ಲಿನ ಸೂಚನೆಗಳು ಹಾಗೂ 2022-23 ಸಾಲಿನಲ್ಲಿ ಅಗತ್ಯತೆ ಅಥವಾ ಹೆಚ್ಚುವರಿ ಶಿಕ್ಷಕರ ಹುದ್ದೆಗಳ ಗುರುತಿಸುವಿಕೆ ಮತ್ತು ಮರುಹೊಂದಾಣಿಕೆ ಪ್ರಕ್ರಿಯೆ ಸಂಬಂಧ ನೀಡಲಾಗಿರುವ ಹುದ್ದೆ ಹಂಚಿಕೆ ಅನುಬಂಧ 1 ಮತ್ತು ಅನುಬಂಧ 2 ಸೂಚನೆಗಳನ್ನು ಪಾಲಿಸಿ ಪ್ರತಿ ಶಾಲೆಗೆ ಅಗತ್ಯವಿರುವ ಶಿಕ್ಷಕರ ಹುದ್ದೆಗಳ ಕುರಿತಂತೆ ಶಾಲಾವಾರು ವೃಂದ ಮಂಜೂರಾತಿ ಕ್ರಮಗಳನ್ನು ಈಗಾಗಲೇ ಜಿಲ್ಲಾ ಹಂತದಲ್ಲಿ ನಿಯಮಾನುಸಾರ ಕೈಗೊಳ್ಳಲಾಗುತ್ತಿದೆ. ಅಂದ್ರೆ ಜಿಲ್ಲೆ ಹಂತದಲ್ಲಿ ಏನಿರುತ್ತಲ್ಲ ಅದನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸದರಿ ಆಧಾರದಲ್ಲಿ ಎಲ್ಲಿ ಅಗತ್ಯ ಖಾಲಿ ಹುದ್ದೆಗಳಿವೆಯೋ ಅಂತ ಖಾಲಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರಸ್ತುತ ಲಭ್ಯವಿರುವ ಖಾಲಿ ಹುದ್ದೆಗಳ ಮಾಹಿತಿಯಂತೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಜಿಲ್ಲಾ ಉಪನಿರ್ದೇಶಕರ ವಿಲೇವಾರಿಗೆ ಹಂಚಿಕೆ ಮಾಡಲಾಗಿದೆ. ಅಂದ್ರೆ ಅತಿಥಿ ಶಿಕ್ಷಕರು ನೋಡ್ರಿ ಯಾರು ನೇಮಕಾತಿ ಮಾಡ್ಕೋತಾರಪ್ಪ ಅಂದ್ರೆ, ಜಿಲ್ಲಾ ಉಪನಿರ್ದೇಶಕರು ನೇಮಕಾತಿ ಮಾಡ್ತಾ ಹೋಗ್ತಾರೆ. ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಿದೆ. ಖಾಲಿ ಇರುವ ಅಗತ್ಯ ಹುದ್ದೆಗಳಿಗೆ ಮಾತ್ರ ಆದ್ಯತೆ ಮೇರೆಗೆ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕಾತಿ ಮಾಡಲು ಜಿಲ್ಲಾ ಉಪನಿರ್ದೇಶಕರು ತಾಲೂಕುವಾರು ಹುದ್ದೆಗಳ ಮರುಹಂಚಿಕೆಯನ್ನು ದಿನಾಂಕ 26/5/2005 ಒಳಗಾಗಿ ಕಡ್ಡಾಯವಾಗಿ ಮಾಡತಕ್ಕದ್ದು. ತಾಲೂಕುವಾರು ಹುದ್ದೆಗಳ ಹಂಚಿಕೆ ಆದೇಶದ ಪ್ರತಿಯನ್ನು ಅಂದೇ ಈ ಕಚೇರಿಗೆ ಇಮೇಲ್ ಮೂಲಕ ಸಲ್ಲಿಸುವುದು. ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ಮಾಡುವುದು. ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರು ಪ್ರಮುಖವಾಗಿ ಆದ್ಯತೆ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಖಾಲಿ ಇರುವ ಹುದ್ದೆಗಳಿಗೆ ಹಾಗೂ ಶಿಕ್ಷಕರ ರಹಿತ ಶಾಲೆಗಳಿಗೆ ಹಾಗೂ ಹೆಚ್ಚು ವಿದ್ಯಾರ್ಥಿಗಳ ಖಾಲಿ ಇರುವ ಹುದ್ದೆಗಳಿಗೆ ಮೊದಲ ಆದ್ಯತೆಯನ್ನು ನೀಡುವುದು. ಅಂದ್ರೆ ನಿಮ್ಗೇನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ನೀಡ್ತಾರೆ, ಜೊತೆಗೆ ನೋಡ್ರಿ ಎಲ್ಲಿ ಶಿಕ್ಷಕರೇ ಇರಲ್ಲ ಅಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ, ಮತ್ತೆ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಇರೋರು ಕೂಡ ಏನಪ್ಪಾ ಅಂದ್ರೆ ಶಿಕ್ಷಕರಿಗೆ ಆದ್ಯತೆಯನ್ನು ನೀಡ್ತಾರೆ. ರಾಜ್ಯದಲ್ಲಿರುವ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು, ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ 100% ಅತಿಥಿ ಶಿಕ್ಷಕರನ್ನು ಆದ್ಯತೆ ಮೇರೆಗೆ ನೇಮಕಾತಿಯನ್ನು ಮಾಡ್ತಾರೆ. ಅತಿಥಿ ಶಿಕ್ಷಕರು ಆಯಾ ಹುದ್ದೆಗೆ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡತಕ್ಕದ್ದು. ಅತಿಥಿ ಶಿಕ್ಷಕರ ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆ ದರ ಮಾಹೆಯನ್ನು ರು 10,000 ಆಗಿರುತ್ತೆ. ಅಂದ್ರೆ ನೋಡ್ರಿ, ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ನೀವು ಅಪಾಯಿಂಟ್ಮೆಂಟ್ ಆಗ್ತಿರಲ್ಲ, ನಿಮಗೆ ಪ್ರತಿ ತಿಂಗಳು ಏನ್ ಮಾಡ್ತಾರಪ್ಪ ಅಂದ್ರೆ 10,000 ರೂಪಾಯಿ ಸಂಬಳವನ್ನ ಕೊಡ್ತಾರೆ. ನೇಮಕಗೊಂಡ ತಾಲೂಕುವಾರು ಅತಿಥಿ ಶಿಕ್ಷಕರ ಮಾಹಿತಿಯನ್ನು ಕ್ರೋಢೀಕರಿಸಿ ಜಿಲ್ಲೆಯಿಂದ ಅನುದಾನ ಬೇಡಿಕೆ ಅಥವಾ ವಿವರಗಳನ್ನು ಸಲ್ಲಿಸುವುದು. ತಾಲೂಕುವಾರು ಬೇಡಿಕೆಯನ್ನು ಆಧರಿಸಿ ತಾಲೂಕು ಪಂಚಾಯತಿಗಳಿಗೆ ನೇರವಾಗಿ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಲಾಗುತ್ತದೆ.
ಅಂದ್ರೆ ಎಷ್ಟು ನೇಮಕಾತಿ ಮಾಡ್ಕೊಂಡಿರ್ತಾರಲ್ಲ ಅಷ್ಟನ್ನ ಏನಪ್ಪ ಅಂದ್ರೆ ನೇರವಾಗಿ ಆರ್ಥಿಕ ಇಲಾಖೆಯವರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅವರಿಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಮೇಲಿನ ಎಲ್ಲಾ ಷರತ್ತುಗಳು ಚಾಚು ತಪ್ಪದೆ ಪಾಲಿಸಲು ಸಂಬಂಧಿಸಿದ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಬಂಧಿತ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಕಡ್ಡಾಯವಾಗಿ ಸೂಚಿಸಲು ಈ ಮೂಲಕ ತಿಳಿಸಿದೆ. ಮೇಲ್ಕಂಡ ವಿಷಯದಲ್ಲಿ ಯಾವುದೇ ಲೋಪದೋಷಗಳಾಗಿದ್ದಲ್ಲಿ ಸಂಬಂಧಿತ ಅಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು. ಆಯ್ಕೆ ಮಾಡಿಕೊಂಡ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆ ಪಾವತಿಸಲು ತಾಲೂಕು ಅಥವಾ ವಲಯವಾರು ವಿವರಗಳನ್ನು ಜಿಲ್ಲಾ ಉಪನಿರ್ದೇಶಕರು ಕ್ರೋಢೀಕರಿಸಿ ತಾಲೂಕುವಾರು ಅಗತ್ಯವಿರುವ ಅನುದಾನ ಬೇಡಿಕೆ ಸಹಿತ ದೃಢೀಕೃತ ವರದಿಯನ್ನು ದಿನಾಂಕ 10/6/2023 ಒಳಗಾಗಿ ಕೆಳಗಿನ ನಮೂನೆಯಲ್ಲಿ ಇಮೇಲ್ primarydpi@gmail.com ಮುಖಾಂತರ ಕೆಳಗಿನ ಕಚೇರಿಗೆ ಸಲ್ಲಿಸಬೇಕು. ಅಂದ್ರೆ ನೀವೇನೇ ನೇಮಕಾತಿ ಮಾಡ್ತಿರಲ್ಲ ಅದನ್ನು ಫೈನಲ್ ಮಾಡಿ ಏನಪ್ಪ ಅಂದ್ರೆ 10/6/2023 ನೋಡ್ರಿ ಇಮೇಲ್ ಮುಖಾಂತರ ಕಳಿಸಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ರಮದಲ್ಲಿ ನೀವು ಕಳಿಸಬೇಕಾಗತ್ತೆ. ಸೊ ಈಗ ಈ ಪ್ರತಿಯನ್ನು ಯಾರ್ಯಾರಿಗೆ ಕಳಿಸಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ. 2023-24 ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಹಂಚಿಕೆ ಮಾಡಲಾದ ಜಿಲ್ಲಾವಾರು ಹುದ್ದೆಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ ನೋಡ್ರಿ ಬೆಳಗಾವಿಯಲ್ಲಿ 1046, ಬಾಗಲಕೋಟೆಯಲ್ಲಿ 1130, ವಿಜಯಪುರದಲ್ಲಿ 1115, ಕಲಬುರಗಿಯಲ್ಲಿ 1706, ಬೀದರ್ನಲ್ಲಿ 681, ರಾಯಚೂರಿನಲ್ಲಿ 1540, ಕೊಪ್ಪಳದಲ್ಲಿ 1035, ಗದಗದಲ್ಲಿ 471, ಧಾರವಾಡದಲ್ಲಿ 540, ಉತ್ತರ ಕನ್ನಡದಲ್ಲಿ 250, ಹಾವೇರಿಯಲ್ಲಿ 617, ಇದಾದ್ಮೇಲೆ ಬಳ್ಳಾರಿಯಲ್ಲಿ 540, ಚಿತ್ರದುರ್ಗದಲ್ಲಿ 571, ದಾವಣಗೆರೆಯಲ್ಲಿ 979, ಶಿವಮೊಗ್ಗದಲ್ಲಿ 731, ಉಡುಪಿಯಲ್ಲಿ 312, ಚಿಕ್ಕಮಗಳೂರಿನಲ್ಲಿ 312, ಉಡುಪಿಯಲ್ಲಿ 312, ಚಿಕ್ಕಮಗಳೂರಿನಲ್ಲಿ 430, ತುಮಕೂರಲ್ಲಿ 585, ಕೋಲಾರಲ್ಲಿ 499, ಬೆಂಗಳೂರು ಸೌತ್ ಅಲ್ಲಿ ನೋಡ್ರಿ 573, ಬೆಂಗಳೂರು ರೂರಲ್ ಅಲ್ಲಿ 367, ಮಂಡ್ಯದಲ್ಲಿ 827, ಹಾಸನದಲ್ಲಿ 712, ದಕ್ಷಿಣ ಕನ್ನಡದಲ್ಲಿ 828, ಕೊಡಗಲ್ಲಿ 259, ಮೈಸೂರಲ್ಲಿ 1090, ಚಾಮರಾಜನಗರದಲ್ಲಿ 409, ಬೆಂಗಳೂರು ನಾರ್ತ್ ಅಲ್ಲಿ 186, ಚಿಕ್ಕಬಳ್ಳಾಪುರದಲ್ಲಿ 551, ಬೆಳಗಾವಿ ಚಿಕ್ಕೋಡಲ್ಲಿ ನೋಡ್ರಿ 1673, ತುಮಕೂರು ಮಧುಗಿರಿಯಲ್ಲಿ 553, ರಾಮನಗರದಲ್ಲಿ 561, ಯಾದಗಿರಿಯಲ್ಲಿ 1364, ಉತ್ತರ ಕನ್ನಡ ಸಿರಿಸಿಲಿ 584, ವಿಜಯನಗರದಲ್ಲಿ 1685. ಒಟ್ಟು 27,000 ಅತಿಥಿ ಶಿಕ್ಷಕರ ಹುದ್ದೆಗೆ ಏನಪ್ಪ ಅಂದ್ರೆ ಇವರು ನೇಮಕಾತಿಯನ್ನು ಆಲ್ರೆಡಿ ಹೊರಡಿಸಿದ್ದಾರೆ. ಸೊ ಇದ್ರ ತಕ್ಕನಾಗಿ ಇಲ್ಲಿ ನೋಡ್ರಿ ಶಾಲಾ ಶಿಕ್ಷಕರ ಆಯ್ಕ ಇಲ್ಲೇನ್ ಹೇಳ್ತಿದ್ದಾರಪ್ಪ ಅಂದ್ರೆ ಮೇಲ್ಕಂಡ ವಿಷಯ ಹಾಗೂ 2024 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಭರ್ತಿ ವರ್ಗಾವಣೆ ಮೂಲಕ ಮಾಡುವವರಿಗೆ ಅಥವಾ ಪ್ರಶಸ್ತ ಸಾಲಿನ ಅಂತ್ಯದಲ್ಲಿ ಯಾವುದೋ ಮೊದಲು ಅಲ್ಲಿವರೆಗೆ 6,000 ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಗೌರವಧನ ಆಧಾರದ ಮೇಲೆ ಶಾಲಾ ಪ್ರಾರಂಭದ ದಿನಾಂಕದಿಂದ ನೇಮಕಾತಿ ಮಾಡಿಕೊಳ್ಳಲು ಈ ಕೆಳಕಂಡ ಷರತ್ತುಗಳನ್ನು ಒಳಪಟ್ಟು ಸರ್ಕಾರ ಮಂಜೂರಾತಿ ಮಾಡಿದೆ. ನೋಡ್ರಿ ಅದು ಪ್ರಾಥಮಿಕ ಶಿಕ್ಷಣ ಇತ್ತು, ಇದೇನಪ್ಪ ಅಂದ್ರೆ ಪ್ರೌಢ ಶಿಕ್ಷಣಕ್ಕೆ ಮಾಡ್ಕೋತಿದ್ದಾರೆ. ಇಲ್ಲಿ ಒಟ್ಟು 6,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತಿದ್ದಾರೆ. ಏನೇನ್ ಷರತ್ತುಗಳಿದೆ ಅಂದ್ರೆ ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಾಲಾವಾರು ತಾಲೂಕುವಾರು ಖಾಲಿ ಇರುವ ಅಗತ್ಯ ಹುದ್ದೆಗಳನ್ನು ಮಾತ್ರ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕಾತಿ ಮಾಡಲು ಆದ್ಯತೆ ಮೇರೆಗೆ ಅಗತ್ಯ ಕ್ರಮ ವಹಿಸುವುದು, ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಸರ್ಕಾರಿ ಪ್ರೌಢ ಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ನೇಮಕಾತಿ ಮಾಡುವುದು, ಕರ್ನಾಟಕ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳನ್ನು 100% ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕ ಮಾಡಿಕೊಳ್ಳಲು ಕ್ರಮ ವಹಿಸುವುದು, ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕಠಿಣ ವಿಷಯಗಳಾದ ಗಣಿತ, ವಿಜ್ಞಾನ, ಆಂಗ್ಲ ವಿಷಯದ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಆದ್ಯತೆ ನೀಡಲು ತಿಳಿಸಿದೆ. ನಂತರ ಇತರ ವಿಷಯಗಳಿಗೆ ಆದ್ಯತೆ ನೀಡುವುದು. ಫಸ್ಟ್ ಏನಪ್ಪ ಅಂದ್ರೆ ಸೈನ್ಸ್, ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಅನ್ನ ನೇಮಕಾತಿ ಮಾಡ್ಕೋತಾರೆ, ಇಂಗ್ಲಿಷ್ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಾರೆ. ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ. ಅತಿಥಿ ಶಿಕ್ಷಕರನ್ನು ನೇಮ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ಅಥವಾ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳೀಯ ನಿಯುಕ್ತಗೊಂಡಲ್ಲಿ ಸದರಿ ಹುದ್ದೆಯನ್ನು ಕಾರ್ಯನಿರ್ವಹಿಸುತ್ತಿದ್ದ ಅತಿಥಿ ಶಿಕ್ಷಕರು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ತಾಲೂಕಿನಲ್ಲಿ ವರ್ಗಾವಣೆಗೆ ತರವಾದ ಹುದ್ದೆಗೆ ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡುತ್ತಾರೆ. ಅತಿಥಿ ಶಿಕ್ಷಕರನ್ನು ಅತಿ ಹೆಚ್ಚು ಮಕ್ಕಳಿರುವ ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಪ್ರೌಢಶಾಲೆಗಳಿಗೆ ಆದ್ಯತೆ ಮೇರೆಗೆ ಒದಗಿಸುತ್ತಾರೆ. ಅತಿಥಿ ಶಿಕ್ಷಕರನ್ನು ಪ್ರಮುಖವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯವಶ್ಯಕ
ಖಾಲಿ ಹುದ್ದೆಗಳಿಗೆ ಆದ್ಯತೆ ಮೇರೆಗೆ ನೇಮಿಸಲಾಗುತ್ತದೆ. ಅತಿಥಿ ಶಿಕ್ಷಕರು ಆಯಾ ಹುದ್ದೆಗೆ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡಿಕೊಳ್ತಾರೆ. ಅತಿಥಿ ಶಿಕ್ಷಕರ ಹಾಜರಾತಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸುತ್ತಾರೆ. ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಗೌರವ ಸಮ್ಮಾನ ಎಷ್ಟಿದೆ ಅಂದ್ರೆ 10,500 ರೂಪಾಯಿ ಕೊಡ್ತಾರೆ. ಈ ಗೌರವಧನ ಪಾವತಿಯನ್ನು ಅತಿಥಿ ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಪಾವತಿಸುತ್ತಾರೆ. ತಾಲೂಕುವಾರು ಅತಿಥಿ ಶಿಕ್ಷಕರ ಹಂಚಿಕೆ ಮಾಡಿ ಅನುದಾನದ ವಿವರ ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ. ಅಂದ್ರೆ ಒಂದ್ಸರಿ ಆ ತಾಲೂಕಿಗೆ ಮಾಡಿದ್ರೆ ಮತ್ತೆ ಅದನ್ನ ಮರು ಹಂಚಿಕೆ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನೋಡ್ರಿ, ಇದನ್ನೇನಪ್ಪ ಅಂದ್ರೆ ಎಲ್ಲಾ ಒಂದು ವಿವರಗಳನ್ನ 15/6/2023 ರೊಳಗೆ ನೀವು ಯಾರಿಗೆ ಕಳಿಸ್ಬೇಕಂದ್ರೆ ಎಲ್ಲಾ ತಾಲೂಕು ಪಂಚಾಯತ್ ಅವರು est4cpibng@gmail.com ಕಳಿಸ್ಬೇಕಾಗತ್ತೆ. ಆಮೇಲೆ ನೋಡ್ರಿ, ಜಿಲ್ಲಾವಾರು ಎಷ್ಟು ಅತಿಥಿ ಶಿಕ್ಷಕರ ಹುದ್ದೆಗಳಿದೆ ಅಂತ ನಾವು ನೋಡೋದಾದ್ರೆ ಅಲೌಟೆಡ್ ಅಷ್ಟೇ ನೋಡ್ತಾ ಹೋಗೋಣ. ಬಾಗಲಕೋಟೆಯಲ್ಲಿ ನೋಡ್ರಿ 210 ಅಲೌಟ್ ಮಾಡಿದ್ರೆ, ಬಳ್ಳಾರಿ 253, ಬೆಳಗಾವಿ ಚಿಕ್ಕೋಡಿ 350, ಬೆಳಗಾವಿಯಲ್ಲಿ 211, ಬೆಂಗಳೂರು ರೂರಲ್ ಅಲ್ಲಿ 85, ಬೆಂಗಳೂರು ನಾರ್ತ್ ಅಲ್ಲಿ 65, ಬೆಂಗಳೂರು ಸೌತ್ ಅಲ್ಲಿ 145, ಬೀದರ್ ಅಲ್ಲಿ 191, ಚಾಮರಾಜನಗರದಲ್ಲಿ ನೋಡ್ರಿ 96, ಚಿಕ್ಕಬಳ್ಳಾಪುರದಲ್ಲಿ 125, ಚಿಕ್ಕಮಗಳೂರಿನಲ್ಲಿ 111, ಚಿತ್ರದುರ್ಗದಲ್ಲಿ 90, ದಕ್ಷಿಣ ಕನ್ನಡದಲ್ಲಿ 176, ದಾವಣಗೆರೆಯಲ್ಲಿ 80, ಧಾರವಾಡದಲ್ಲಿ 132, ಗದಗದಲ್ಲಿ 132, ಹಾಸನದಲ್ಲಿ 234, ಹಾವೇರಿಯಲ್ಲಿ 152, ಕಲಬುರಗಿಯಲ್ಲಿ 268, ಕೊಡಗುದಲ್ಲಿ 51, ಕೊಪ್ಪಳದಲ್ಲಿ 179, ಮಂಡ್ಯದಲ್ಲಿ 298, ಸಾರಿ ಕೋಲಾರಲ್ಲಿ 179, ಕೊಪ್ಪಳದಲ್ಲಿ 298, ಮಂಡ್ಯದಲ್ಲಿ 219, ಮೈಸೂರಲ್ಲಿ 232, ರಾಯಚೂರಲ್ಲಿ 431, ರಾಮನಗರದಲ್ಲಿ 112, ಶಿವಮೊಗ್ಗದಲ್ಲಿ 141, ತುಮಕೂರು ಮಧುಗಿರಿಯಲ್ಲಿ 110, ತುಮಕೂರಲ್ಲಿ 141, ಉಡುಪಿಯಲ್ಲಿ 113, ಉತ್ತರ ಕನ್ನಡ ಸಿರ್ಸಿಯಲ್ಲಿ ನೋಡ್ರಿ 86, ಉತ್ತರ ಕನ್ನಡದಲ್ಲಿ 32, ವಿಜಯನಗರದಲ್ಲಿ 189, ವಿಜಯಪುರದಲ್ಲಿ 206, ಯದಗಿರಿಯಲ್ಲಿ 364, ಒಟ್ಟು 6,000 ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಈ ಮಂಜೂರಾತಿಯನ್ನ ಮಾಡಿದ್ದಾರೆ. ಒಟ್ಟು ನೋಡ್ರಿ 27,000 ಪ್ಲಸ್ 6,000, 33,000 ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ನೇಮಕಾತಿಯನ್ನ ಈಗ ಸರ್ಕಾರ ಹೊರಡಿಸಿದೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ನೋಡಾಗುತ್ತೆ. ಅಲ್ಲಿ ನೀವು ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.